ನಮಸ್ಕಾರ, ಸುದ್ದಿ ಜಂಕ್ಷನ್ಗೆ ಸ್ವಾಗತ. ನಾನು ಪವಿತ್ರಾ ಪಾಟೀಲ್. ಮೊದಲಿಗೆ ಹೆಡ್ಲೈನ್ಸ್. ಲಖನ್ ಜಾರಕಿಹೊಳಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ರಮೇಶ್ ಜಾರಕಿಹೊಳಿ ಅವರ ಕುತಂತ್ರಕ್ಕೆ ಇಡೀ ಜಿಲ್ಲೆ ಬಲಿಯಾಗಿದೆ. ಗೋಕಾಕ್ನಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ಲುತ್ತದೆ, ಶಾಸಕ ಸತೀಶ್ ಜಾರಕಿಹೊಳಿ ವಿಶ್ವಾಸ. ಕೆಲವು ಸಮಸ್ಯೆಗಳಿಂದ ಮುಖ್ಯ ಗುರುಗಳ ಬಡ್ತಿ ನೆನೆಗುದಿಗೆ ಬಿದ್ದಿತ್ತು, ಈಗ ಎಲ್ಲ ಸಮಸ್ಯೆಗಳು ಪರಿಹರಿಸಲಾಗಿದೆ. 110 ಹಿರಿಯ ಮುಖ್ಯ ಗುರುಗಳ ಬಡ್ತಿ ಕೌನ್ಸಿಲಿಂಗ್ ಪ್ರಾರಂಭಿಸಲಾಗುವುದು, ಡಿಡಿಪಿಐ ಶಾಂತಗೌಡ ಪಾಟೀಲ್ ಹೇಳಿಕೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ. ತಪ್ಪಿತಸ್ಥರ ವಿರುದ್ಧ ದೇಶದ್ರೋಹ, ಕೋಮು ಸೌಹಾರ್ದತೆಗೆ ಧಕ್ಕೆತಂದ ಪ್ರಕರಣ ದಾಖಲು ಮಾಡಿ. ಹುಬ್ಬಳ್ಳಿಯಲ್ಲಿ ದಲಿತ ಸಂಘಟನೆಯ ಮುಖಂಡ ಗುರುನಾಥ್ ಉಳ್ಳಿ ಕಾಶಿ ಆಗ್ರಹ. ಇದೀಗ ವಾರ್ತೆಗಳ ವಿವರ. ಬೈಕ್ಗೆ ಲಾರಿ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಬೈಕ್ ಸವಾರ ಸಾವನ್ನಪ್ಪಿ ಇನ್ನೋರ್ವನಿಗೆ ಗಂಭೀರ ಗಾಯವಾಗಿರುವ ಘಟನೆ ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣದ ಬಳಿ ನಡೆದಿದೆ. ಯಾದಗಿರಿಯ ಕೇಂದ್ರ ಬಸ್ ನಿಲ್ದಾಣ ಬಳಿ ನಡೆದ ಘಟನೆ ಇದಾಗಿದೆ. ಮೊಹಮ್ಮದ್ ವಾಜೀದ್ 22 ವರ್ಷ ವಯಸ್ಸು ಮೃತ ಯುವಕ, ಮೊಹಮ್ಮದ್ ಗೌಸ್ ಹಿಂಬದಿ ಕುಳಿತ ಯುವಕ. ಗಾಯಾಳು ಯಾದಗಿರಿಯ ಜಿಲ್ಲಾಸ್ಪತ್ರೆಗೆ ದಾಖಲಾಗಿದ್ದು ಮೃತನು ಯಾದಗಿರಿ ನಿವಾಸಿ ಎಂದು ತಿಳಿದು ಬಂದಿದೆ. ಯಾದಗಿರಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಅನರ್ಹ ಶಾಸಕರಿಗೆ ನ್ಯಾಯಾಲಯ ಸ್ಪರ್ಧೆಗೆ ಹೆಸರು ನಿಶಾನೆ ತೋರುತ್ತಿದ್ದಂತೆ ವಾಕ್ಸಮರ ಆರಂಭವಾಗಿದೆ. ಜಿಲ್ಲೆಯ ಉಪಚುನಾವಣೆಯ ಸಮರ ತಾರಕಕ್ಕೇರುತ್ತಿದೆ. ಮುಖ್ಯವಾಗಿ ಸಹೋದರರು ಕಚ್ಚಾಟಕ್ಕಿಳಿದಿದ್ದಾರೆ. ಮಾಜಿ ಸಚಿವರಾದ ರಮೇಶ್ ಜಾರಕಿಹೊಳಿ ಹಾಗೂ ಸತೀಶ್ ಜಾರಕಿಹೊಳಿ ಪರಸ್ಪರ ತೊಡೆ ತಟ್ಟಿದ್ದು, ಸತೀಶ್ ಕಡೆ 40 ವರ್ಷದಿಂದ ಮಾತನಾಡಿಲ್ಲ, ಇನ್ನು ಮುಂದೆಯೂ ಮಾತನಾಡಲಾರೆ ಎಂದು ರಮೇಶ್ ವಾಗ್ದಾಳಿ ನಡೆಸಿದ್ದಾರೆ. ಈ ನಡುವೆ ಗೋಕಾಕ್ ವಿಧಾನಸಭಾ ಕ್ಷೇತ್ರಕ್ಕೆ ಲಖನ್ ಜಾರಕಿಹೊಳಿ ಅವರಿಗೆ ಟಿಕೆಟ್ ಅಂತಿಮ ಆಗಿದೆ. ಶುಕ್ರವಾರ ಅಥವಾ ಶನಿವಾರವೇ ಅವರಿಗೆ ಟಿಕೆಟ್ ಘೋಷಣೆಯಾಗಲಿದೆ ಎಂದು ಶಾಸಕ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಳಗಾವಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು, ಲಖನ್ ಜಾರಕಿಹೊಳಿ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ರಮೇಶ್ ಜಾರಕಿಹೊಳಿ ಅವರನ್ನ ಸೋಲಿಸಬೇಕೆಂದು ಮೊದಲಿನಿಂದಲೂ ನಾವು ಪ್ರಚಾರ ಮಾಡುತ್ತಿದ್ದೇವೆ, ಈಗಲೂ ಅದೇ ರೀತಿ ಪ್ರಚಾರ ಮಾಡುತ್ತೇವೆ. ನಮಗೆ ಗೋಕಾಕ್ನಲ್ಲಿ ಗೆಲುವು ಒಂದೇ ಗುರಿ ಎಂದರು. ರಮೇಶ್ ಜಾರಕಿಹೊಳಿ ಅವರ ಕುತಂತ್ರಕ್ಕೆ ಇಡೀ ಜಿಲ್ಲೆಯೇ ಬಲಿಯಾಗಿದೆ. ಮಾಜಿ ಸಚಿವ ಎಚ್ ವಿಶ್ವನಾಥ್ ನಮ್ಮ ಗುರು ಎಂದಿರುವ ರಮೇಶ್ ಹೇಳಿಕೆಗೆ ಖಾರವಾಗಿಯೇ ಪ್ರತಿಕ್ರಿಯಿಸಿದ ಸತೀಶ್ ಅವರು, ರಮೇಶ್ ಜಾರಕಿಹೊಳಿ ಅವಕಾಶವಾದಿ, ಅವನ 20 ವರ್ಷ ಇತಿಹಾಸ ತೆಗೆದು ನೋಡಿದರೆ ಎಷ್ಟು ಜನ ಗುರುಗಳಿದ್ದಾರೆ ಎಂದು ಗೊತ್ತಾಗುತ್ತದೆ. ಮೊದಲು ಎಸ್ಎಂ ಕೃಷ್ಣ, ಸೋನಿಯಾ ಗಾಂಧಿ, ಹೀಗೆ 40 ಜನರ ಹೆಸರು ಅವನು ಹೇಳುತ್ತಿದ್ದ ಎಂದರು. ರಮೇಶ್ ಗೋಕಾಕ್ನಲ್ಲಿ 100,000 ಜನರನ್ನ ಸೇರಿಸುವ ಬಗ್ಗೆ ಪ್ರತಿಕ್ರಿಯಿಸಿದ ಅವರು, 4 ಜಿಲ್ಲೆಯ ಜನರನ್ನ ಕರೆತರುತ್ತಾರೆ ಬಿಡಿ ಎಂದರು. 30 ವರ್ಷ 40 ವರ್ಷ ಹೋರಾಟ ಮಾಡಿದ್ರೆ ಟಿಕೆಟ್ ಸಿಗೋಲ್ಲ, ಲಕ್ಕ ಜನರಿಗೂ ಟಿಕೆಟ್ ಸಿಕ್ಕಿದೆ. ಗೆಲ್ಲೋದು ಬೀಳೋದು ಎರಡನೇದು, ಅದು ಒಂದು ಪಕ್ಷದ ಟಿಕೆಟ್ ತೊಗೊಂಡಿವಿ, ನಮ್ಮದೇ ಅಂತ ಒಂದು ವೋಟ್ ಬ್ಯಾಂಕ್ ಇದೆ. ಸೊ ಹೋರಾಟ ಮಾಡ್ತೀವಿ, ಅದೇನು ಸುಲಭದ ಕೆಲಸ ಅಲ್ಲ. ಗೊತ್ತಾಯ್ತು ಹೇಳಿ, ಅಲ್ಲಿ ಹೇಳಲಿಕ್ಕೆ ಏನಿದೆ, ಹೇಳಲಿಕ್ಕೆ ಯಾರು ಬೇಡ ಬೇಡ ಯಾರು ಅಂದ್ರೆ ಅವನಿಗೆ ಯಾರ್ಯಾರು ಕೈ ಹಿಡಿದಾರೆ ಅವ್ನು ಹೇಳಲಿಕ್ಕೆ ಏನು, ಒಂದು ಸ್ವತಂತ್ರ ಇದ್ದಾರೆ, ಮುಕ್ತವಾಗಿದ್ದಾರೆ ಹೇಳಿ, ನಮ್ಮ ನಾವು ಹೇಳಿದ್ದೀವಿ ಅವ್ರದ್ದವ್ರು ಹೇಳಿಕೆ ಏನು ತೊಂದರೆ ಅಂತ. ಸಿದ್ದರಾಮಯ್ಯ ವಿರುದ್ಧನೂ ಕುಡುಕಿದ್ರು, ಸಿದ್ದರಾಮಯ್ಯ ನನಗಿಂತ ಜೂನಿಯರು, ನಾನು ಸೀನಿಯರ್ ಕಾಂಗ್ರೆಸ್. ಹೌದೌದು, ಸೀನಿಯರು ಜೂನಿಯರ್ ಪ್ರಶ್ನೆ ಇಲ್ಲ, ಬುದ್ಧಿ ಎಷ್ಟಿದೆ ಭಾಳ ಮುಖ್ಯ ಅಲ್ಲ, ನಾವೇನು ಡಿಸಿಷನ್ ತೊಗೋದು ಮುಖ್ಯ ಅಲ್ಲ. ಎಲ್ಲರಿಗೂ ವಯಸ್ಸು ಎಲ್ಲರಿಗೂ ಆಗ್ತದೆ, ವಯಸ್ಸಾದ ತಕ್ಷಣ ಸೀನಿಯರ್ ಆಗೋಲ್ಲ, ನಾವು ಮಾಡುವಂಥ ಕೆಲಸದ ಮ್ಯಾಗ ಜನ ಗುರುಸ್ತಾರೆ. ಕೇಳಬೇಕಲ್ಲ, ಮತ್ತೆ ಹೇಳಲ್ಲ, ಸೀನಿಯರ್ ಸಿದ್ದರಾಮಯ್ಯ ಸೀನಿಯರ್ ನನಗಿಂತ ನಾ ಹೆಚ್ಚಂದ್ರೆ ಎದ್ರೊಳ ಕಂಪೇರಿಟಿವ್ ಮಾಡ್ಕೊಂಡು ಅಂತ ಅದು ಬೇಕಿಲ್ಲ. ಏನು ಗುರುಗಳು ಸಿದ್ದರಾಮಯ್ಯ ಅಲ್ಲ, ವಿಶ್ವನಾಥ್, ಎಚ್ ವಿಶ್ವನಾಥ್ ನನಗೆ ಟಿಕೆಟ್ ಮೊದಲು ಕೊಟ್ಟಿದ್ದವ್ರೆ. ಅದು ನಾನಂಗೆ ಹೇಳ್ತಾನೆ ಅಲ್ಲ, ಮೊದಲು 15 ದಿನಗಳಿಂದ ನಾನು ಬಿಜೆಪಿ ಸೇರ್ಪಡೆಯಾಗುವ ಬಗ್ಗೆ ಬಾಯಿ ಬಿಟ್ಟಿರಲಿಲ್ಲ. ಒಂದು ಮತ ಆಗಲಿ ಲಕ್ಷ ಮತವಾಗಲಿ ನಮ್ಮ ಕ್ಷೇತ್ರದಲ್ಲಿ ನನ್ನ ಗೆಲುವೇ ಖಚಿತ ಎಂದು ಬಿಜೆಪಿ ನಾಯಕ ರಮೇಶ್ ಜಾರಕಿಹೊಳಿ ಹೇಳಿದ್ದಾರೆ. ಡಿಸೆಂಬರ್ 5 ಅವನು ನನ್ನ ತಮ್ಮ ಅಲ್ಲ, 5 ನಂತರ ತಮ್ಮ. ಲಖನ್ಗೆ ದೇವರು ಒಳ್ಳೆಯ ಬುದ್ಧಿ ಕೊಡಲಿ, ಒಬ್ಬ ಸಹೋದರ ಮೋಸ ಹೋಗಿದ್ದನ್ನ ನೋಡಿಯೂ ಈಗ ಲಖನ್ ಮೋಸ ಹೋಗುತ್ತಿದ್ದಾನೆ ಎಂದರು. ಸತೀಶ್ ಮತ್ತು ರಮೇಶ್ ಒಂದೇ ವಿಮಾನದಲ್ಲಿ ಬಂದಿರುವ ವಿಚಾರ ಬಗ್ಗೆಯೂ ಮಾತನಾಡಿದ ರಮೇಶ್, ಒಂದೇ ವಿಮಾನದಲ್ಲಿ ಬಂದಿರುವುದು ಸಹಜ, ಆದರೆ ಆತನೊಂದಿಗೆ ಮಾತನಾಡಿಲ್ಲ. ಸತೀಶ್ ಜಾರಕಿಹೊಳಿ ಜೊತೆಗೆ ನಾನು 40 ವರ್ಷದಿಂದ ಮಾತನಾಡಿಲ್ಲ, ಮುಂದೆಯೂ ಮಾತನಾಡುವುದಿಲ್ಲ ಎಂದರು. ಸಹೋದರ ಲಖನ್ ದೊಡ್ಡ ದ್ರೋಹಿ, ನನ್ನ ಬೆನ್ನಿಗೆ ಚೂರಿ ಹಾಕಿದ್ದಾನೆ ಎಂದು ಗೋಕಾಕ್ ಮತಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಾಗ್ದಾಳಿ ನಡೆಸಿದರು. ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿರುವ ಲಖನ್ ಜಾರಕಿಹೊಳಿ ಅವರ ನಡೆಗೆ ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದರು. ಜಾರಕಿಹೊಳಿ ಕುಟುಂಬದಲ್ಲಿನ ವೈಯಕ್ತಿಕ ವಿಚಾರಗಳ ಕುರಿತು ಮಾತನಾಡಲಾರೆ, ನನ್ನ ಮಾತುಗಳು ಏನಿದ್ದರೂ ರಾಜಕೀಯಕ್ಕೆ ಮಾತ್ರ ಸೀಮಿತವಾಗಿರಲಿದೆ ಎಂದು ಸ್ಪಷ್ಟಪಡಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧವೂ ಕೆಂಡ ಕಾರಿದ ಅವರು, ಸಿದ್ದರಾಮಯ್ಯ ನನಗೆ ಎಂದಿಗೂ ರಾಜಕೀಯ ಗುರುವಾಗಿರಲಿಲ್ಲ, ಎಚ್ ವಿಶ್ವನಾಥ್ ನನ್ನ ಗುರು, ಸಿದ್ದರಾಮಯ್ಯ ಕಾಂಗ್ರೆಸ್ನಲ್ಲಿ ನನಗಿಂತ ಕಿರಿಯರು, ಸತೀಶ್ ಜಾರಕಿಹೊಳಿ ಕುತಂತ್ರದಿಂದ ನನ್ನೇ ಪಕ್ಷದಿಂದ ಹೊರಹಾಕಿದರು ಎಂದು ಆರೋಪಗಳ ಸುರಿಮಳೆಗೈದರು. ರಮೇಶ್ ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಅತಿನಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮಹೇಶ್ ಕುಮಟಳ್ಳಿ ಬೆಂಗಳೂರಿನಿಂದ ಒಂದೇ ವಿಮಾನದಲ್ಲಿ ಪ್ರಯಾಣಿಸಿ ಸಾಂಬ್ರ ನಿಲ್ದಾಣದಲ್ಲಿ ಬಂದಿಳಿದರು. ಅವ್ರು ಕೇಳಿಲ್ಲ, ದೇವರ ಒಳ್ಳೆ ಬುದ್ಧಿ ಕೊಡಲಿ, ಅವ್ನು ಒಳ್ಳೇದು ಮಾಡಲಿ, ನಾ ಈಗ ಹೆಚ್ಚಿಗೆ ಮಾತಾಡೋದಿಲ್ಲ. ಕುತಂತ್ರಕ್ಕೆ ಬಲಿಯಾದರಲ್ಲ ಲಖನ್ ಜಾರಕಿಹೊಳಿ ಅಂತ ಅನಿಸುತ್ತಾ? ಇಲ್ಲ, ಕುತಂತ್ರ ಬಲಿ ಹಾಕಂದ್ರೆ ಸ್ವಂತ ಹೋಗಿ ತೆಗೆ ಬಿದ್ದ, ಅದು ಅವಂಗೆ ಗೊತ್ತಾಗೂ 2008 ಚುನಾವಣೆಯಲ್ಲಿ
ಒಬ್ಬ ಸೋದರ ಈಗಾಗಲೇ ಮೋಸ ಹೋದದ್ ನೋಡಿ ಬಾವಿಯಲ್ಲಿ ಬಿದ್ದ ನಂಗೆ ಕೆಟ್ಟ ಅನಿಸ್ತದೆ. ಆರ್ ಶಂಕರ್ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡ್ತಾ ಇಲ್ಲ, ಬೇರೆಯವ್ರಿಗೆ ಅನೌನ್ಸ್ ಮಾಡಿ ನೋಡ್ರಿ. ಅದರಲ್ಲಿ ಸ್ವಲ್ಪ ಖರೆ ಅದು ನಿಜ ಅವರು ಸ್ವಲ್ಪ ನನಗೆ ಮೊನ್ನೆ ಸುಪ್ರೀಂ ನಮಗೆ ಏನಾಯ್ತು ಶ್ರೀಮಂತ್ ಪಾಟೀಲ್ ಶಂಕರ್ ಎಲೆಕ್ಷನ್ ಬರತ್ತಲಾಗಿತ್ತು ಅವ್ರು ಮೆಂಟಲಿ ಪ್ರಿಪೇರ್ ಇರೋಕ್ಕಿಲ್ಲ. ನಾನು ದಿಲ್ಲಿಯಿಂದ ಬಂದಾಗ ನೇರ ಬಂದ ಶಂಕರ್ ಒಂದು ಮಾತು ತಪ್ಪೇ ಮಾಡ್ದ ಮೊನ್ನೆ ಸಿ ಎಮ್ ಇರ್ಕಿದಾಗ ಏನಪ್ಪ ನೀವು ರೆಡಿ ಅಂದಾಗ ಸ್ವಲ್ಪ ಎರಡು ಟೈಪ್ ಮಾತಾಡ್ತವ ಅವಾಗ ಹೆಂಗೆ ಅಂದ್ಕೊಳ್ಳಿ ಮತ್ತು ಎಮ್ ಎಲ್ ಸಿ ಮಾಡೋದಾರೆ ನನಗೆ ಮುಂದೆ ಹೆಂಗೆ ನನ್ನ ಮಕ್ಕಳಿಗೆ ನನ್ನ ಹೆಂಡತಿಗೆ ಸ್ಥಾನ ಕೊಡು ಅಂದಾಗ ಅವ್ನು ವೀಕ್ ಅದ ಅವಾಗ ಪ್ರಬಲವಾಗಿಲ್ಲ ನನಗಿಲ್ಲ ಅಂತ ಹೆಚ್ಚು ಸುನಾಥ ಬಗ್ಗೆ ಎಲ್ಲ ಹೇಳಿ ಥರ್ಡ್ ಪ್ಲೇಸ್ ಅಂದರು ಅವ್ರು ಪ್ರಬಲವಾಗಿ ನಿಲ್ಲ ಅಂತ ಕೊಟ್ಟರು. ಹಂಗೆ ಶಂಕರ್ ಸ್ವಲ್ಪ ನಾವಿಲ್ಲದಾಗ ಆಮೇಲೆ ನಾವು ಹೋಗಿ ಪ್ರಯತ್ನ ಮಾಡಿದೆ ಅವನು ತಪ್ಪಲೇ ಆಗಿದೆ. ಆದರೆ ಸರಿ ಅವ್ನು ಮಂತ್ರಿ ಮಾಡಿ ಎಮ್ ಎಲ್ ಸಿ ಮಾಡಿ ಜವಾಬ್ದು ನಂದದೆ ಯಡಿಯೂರಪ್ಪನದೆ ಬಿ ಜೆ ಪಿ ಸಗದ ಅವರು ನಮ್ಮ ಜೋಡಿ ಶಂಕರ್ ಮಂತ್ರಿ ಆಕಾರ ದಯವಿಟ್ಟು ಮಾಧ್ಯಮ ಮುಖಾಂತರ ಅವ್ರು ಇವತ್ತು ಮನವಿ ಮಾಡ್ಕೊತಿಲ್ಲ ಏನು ಹೆದರಬೇಡ ನಿಮ್ಮ ಜೋಡಿ ಇದ್ದೇವೆ ಅವ್ರು ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತದೆ ಈಗಾಗಲೇ ಅಶೋಕ್ ಗೌಡ ಅದು ಮಾಡಿಸ್ತದೆ. ಭಕ್ತ ಕನಕದಾಸರ ಜಯಂತಿನ ಯಾದಗಿರಿಯಲ್ಲಿ ಸಂಭ್ರಮದಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಯಾದಗಿರಿ ನಗರದ ವಿದ್ಯಾಮಂಗಲ ಕಾರ್ಯಾಲಯದಲ್ಲಿ ಹಮ್ಮಿಕೊಂಡ ಕನಕದಾಸರ ಜಯಂತಿಯನ್ನ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಕನಕದಾಸರ ಭಾವಚಿತ್ರಕ್ಕೆ ಪುಷ್ಪವನ್ನು ಅರ್ಪಿಸಿ ನಂತರ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿ ಪ್ರತಿಯೊಬ್ಬರು ಕನಕದಾಸರ ತತ್ವ ಆದರ್ಶ ಪಾಲನೆ ಮಾಡಬೇಕೆಂದರು. ಇದಕ್ಕೂ ಮುನ್ನ ನಗರದ ಕನಕ ವೃತ್ತದಿಂದ ವಿದ್ಯಾಮಂಗಲ ಕಾರ್ಯಾಲಯದವರೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಕನಕದಾಸರ ಭಾವಚಿತ್ರ ಮೆರವಣಿಗೆ ನಡೆಸಲಾಯಿತು. ಬೀದರ್ನ ಪ್ರತಾಪ ನಗರದಲ್ಲಿ ದಾಸ ಶ್ರೇಷ್ಠ ಕನಕದಾಸರ ಜನ್ಮ ದಿನಾಚರಣೆ ಆಚರಿಸಲಾಯಿತು. ಬೀದರ್ ನಗರದ ಪ್ರತಾಪ್ ನಗರದಲ್ಲಿ ಶುಕ್ರವಾರದಂದು ದಾಸ ಶ್ರೇಷ್ಠ ಕನಕದಾಸರ ಜನ್ಮ ದಿನಾಚರಣೆಯ ಪವಿತ್ರ ದಿನದಲ್ಲಿ ಬೀದರ್ ನಗರದ ಜನತೆಗೆ ಸರ್ಕಾರದ ಸೌಲಭ್ಯಗಳನ್ನು ಒದಗಿಸುವ ಹಾಗೂ ಜನರ ಸಮಸ್ಯೆಗಳನ್ನು ಸರ್ಕಾರದ ಮಟ್ಟದಲ್ಲಿ ಚರ್ಚಿಸುವಂತೆ ಮಾಡುವ ಉದ್ದೇಶದಿಂದ ಕಲ್ಯಾಣ ಕರ್ನಾಟಕ ಕನ್ನಡ ಸೇನೆಯು ನೂತನವಾದ ಕಚೇರಿಯನ್ನ ಜಿಲ್ಲಾ ಗೌರವ ಅಧ್ಯಕ್ಷರಾದ ಸೋಮನಾಥ್ ಪೊಲೀಸ್ ಪಾಟೀಲರ ನೇತೃತ್ವದಲ್ಲಿ ಉದ್ಘಾಟಿಸಲಾಯಿತು. ನಿರ್ಮಾಣ ಸೇನೆ ಬೀದರ್ ಜಿಲ್ಲೆಯ ನೂತನ ಜಿಲ್ಲಾ ಕಚೇರಿ ಈ ಒಂದು ಯುವ ದಿನ ದಾಸ ಶ್ರೇಷ್ಠ ಕನ್ನಡಿಗೆ ಕಲ್ಯಾಣ ಕರ್ನಾಟಕ ನಿರ್ಮಾಣ ಸೇನೆ ಬೀದರ್ ಜಿಲ್ಲೆಯ ಮುಖ್ಯ ಕಚೇರಿಯನ್ನು ಉದ್ಘಾಟನೆ ಮಾಡೋಕೆ ನಾವೆಲ್ಲ ಆಗಮಿಸಿದ್ದು ಬಹಳ ಹೆಮ್ಮೆಯ ವಿಷಯ ಆಗುತ್ತಾ. ಮತ್ತು ಇನ್ನೊಂದು ವಿಷಯ ಏನಂದರೆ ಕನಕದಾಸ ಜಯಂತಿ ಇವತ್ತು ಇವತ್ತಿನ ಒಳ್ಳೆಯ ದಿವಸ ಇವತ್ತು ನಮ್ಮದು ಕನ್ನಡ ಪರ ಸಂಘಟನೆ ಒಂದು ಕಚೇರಿ ಉದ್ಘಾಟನೆ ಆಗತ್ತೆ ಭಾಳ ಖುಷಿಯಾಗುತ್ತೆ. ಇವತ್ತು ನಮ್ಮ ಬೀದರ್ನಲ್ಲಿ ಸಾಕಷ್ಟು ಕನ್ನಡ ಪರ ಸಂಘಟನೆಗಳಿದ್ದಾವೆ. ಬಟ್ ಅದರೊಳಗೆ ಈ ಸಂಘಟನೆಗಳು ಸಾಕಷ್ಟು ಕೆಲಸ ಮಾಡ್ತೀನಿ ಅಲ್ಲಿ ನೋಡ್ಕೊತೀನಿ ನಾನು ಪೇಪರ್ನಾಗಲಿ ಟಿವಿನಾಗಲಿ ಎಲ್ಲ ಇರ್ತೀನಿ. ಈ ಸಂಘಟನೆಗೆ ಇವತ್ತು ಎಷ್ಟು ಮಟ್ಟದಾಗ ಬೆಳೀತಕ್ಕಂಥ ನಾನು ಇವರಲ್ಲಿ ಇವತ್ತು ನೀವೆಲ್ಲ ಕೆಲಸ ಮಾಡಬೇಕಾಗ್ತದೆ. ನಾನು ಒಂದು ಕನ್ನಡ ಪರ ಸಂಘಟನೆಯಿಂದ ಹೋರಾಟ ಮಾಡಿದಕ್ಕೆ ಬಂದಿನಿ ನಾನು. ಇವತ್ತು ಬೀದರ್ ಜಿಲ್ಲೆ ಅಧ್ಯಕ್ಷರಲ್ಲಿ ನನ್ನ ಸ್ನೇಹಿತರ ಗೌರವಾಧ್ಯಕ್ಷರಾಗಲಿ ಮತ್ತು ಸಂಸ್ಥಾಪಕರ ಅಧ್ಯಕ್ಷರಾಗಲಿ ನೀವೆಲ್ಲ ಒಗ್ಗಟ್ಟಿನಿಂದ ಮನಸ್ಸು ಮಾಡಿ ಕೆಲಸ ಮಾಡ್ಕೊತೀವಿ. ನಿಮ್ದು ಏನೇ ಕಷ್ಟ ಸುಖ ಇರಲಿ ನಾನು ಯಾವತ್ತೂ ನಾವು ಸಾಥ್ ಕೊಡ್ತೀವಿ, ಸಾಥ್ ಕೊಡ್ತಾ ಬಂದೀವಿ ನಾವು. ಓದಿ ಕಚೇರಿ ಉದ್ಘಾಟನೆ ಮಾಡಿರಿ, ನಿಮ್ಮ ಸಂಘಟನೆಯನ್ನು ಬೀದರ್ ಜಿಲ್ಲೆ ಅಲ್ಲದೆ ರಾಜ್ಯ ಮಟ್ಟದಲ್ಲಿ ಒಂದು ಶರಣರು ಸಂತರು ಜಯಂತಿಗಳು ಆಚರಣೆಗಳಿಗೆ ಸೀಮಿತವಾಗದೆ ಅವರ ತತ್ವ ಸಿದ್ಧಾಂತಗಳನ್ನು ಎಲ್ಲರೂ ಜೀವನದಲ್ಲಿ ಅಳವಡಿಸಿಕೊಂಡಾಗ ಮಾತ್ರ ಜಯಂತಿಗಳಿಗೆ ಅರ್ಥ ಬರುತ್ತದೆ ಎಂದು ಶಾಸಕ ವೆಂಕಟರಾವ್ ನಾಡಗೌಡ ಹೇಳಿದ್ದಾರೆ.
ರಾಯಚೂರು ಜಿಲ್ಲೆಯ ಸಿಂಧನೂರು ನಗರದ ಮಿನಿ ವಿಧಾನಸೌಧದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ ಕನಕದಾಸರ 532ನೇ ಜಯಂತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಬುದ್ಧ ಬಸವಣ್ಣ ನಂತರ ಅವರ ಆದರ್ಶಗಳನ್ನು ಕನಕದಾಸರು ಬಿಟ್ಟು ಹೋಗಿದ್ದು ಅವರ ಆದರ್ಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕು ಎಂದು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಹೇಳಿದರು. ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಲಕ್ಷ್ಮೀದೇವಿ, ಅಮರೇಶ್ ಗುರಿಕಾರ್, ಮುಖಂಡರಾದ ರಮೇಶಪ್ಪ ದಿದ್ದಿಗೆ, ಕೆ ಭೀಮಣ್ಣ ವಕೀಲ್, ನಿರುಪಾದಿಪ್ಪ, ಕರುಣಾಕರ್, ರಾಯಪ್ಪ ವಕೀಲ್, ನಂಜುಂಡಯ್ಯ ಗುರುವಿನ್, ಎಂ ದೊಡ್ಡ ಬಸವರಾಜ್, ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶಿವನ್ಗೌಡ ಗೋರೆಬಾಳ, ಅಮರೇಗೌಡ ವೀರಾಪುರ್, ಆರ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಪಂಪನ್ಗೌಡ ಬಾದರ್ಲಿ, ಹಾಲುಮತ ಸಮಾಜದ ತಾಲೂಕು ಅಧ್ಯಕ್ಷರಾದ ಪೂಜಪ್ಪ, ಮಸ್ಟಿ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಅನುಮೇಶ್ ಬಾಗೋಡಿ, ಬಸವರಾಜ್ ನಾಡಗೌಡ, ಅಲ್ಲಮಪ್ರಭು ಪೂಜಾರಿ, ಅಮರೇಶ್ ಗುರಿಕಾರ್, ತಹಸೀಲ್ದಾರ್ ಶಂ ಶಾಲಂ, ತಾಲೂಕು ಪಂಚಾಯತ್ ಇಒ ಬಾಬು ರಾಠೋಡ್, ನಗರಸಭೆ ಕಮಿಷನರ್ ವಿರೂಪಾಕ್ಷಿ ಮೂರ್ತಿ, ಬಿಇಒ ಋಷಭೇಂದ್ರಯ್ಯ, ಕಾಜಿ ಮಲ್ಲಿಕ್, ವೀರಪ್ಪ ಶಂಭೋಜಿ, ಎಚ್ಎನ್ ಬಡಗೇರ್, ವೆಂಕಣ್ಣ ಜೋಶಿ ಸೇರಿದಂತೆ ಇತರರು ಜಯಂತಿಯಲ್ಲಿ ಪಾಲ್ಗೊಂಡಿದ್ದರು. ಅಂದಿಗಿಂತ ಇನ್ನೂ ಅವರ ಆದರ್ಶಗಳ ಅವಶ್ಯಕತೆ ಬಹಳ ಇದೆ. ಯಾಕಂದರೆ ಮಾನವೀಯ ಮೌಲ್ಯಗಳಿಂದ ನಾವು ಭಾಳ ದೂರ ಸರಿದಿದ್ದೇವೆ. ಹಾಗಾಗಿ ಅತ್ಯಾಚಾರ ಅನಾಚಾರಗಳನ್ನು ನಾವು ಪ್ರತಿನಿತ್ಯ ನೋಡ್ತೇವೆ. ಇವುಗಳು ಕಡಿಮೆ ಆಗಬೇಕಾದರೆ, ಮಾನವೀಯ ಮೌಲ್ಯಗಳು ಮತ್ತೆ ಉಳಿಬೇಕಾದರೆ ಅವರ ಆದರ್ಶಗಳನ್ನು ನಾವು ಪಾಲಿಸಿದಾಗ ಅದಕ್ಕೆ ಒಂದು ಅರ್ಥ ಬರ್ತದೆ. ಹಾಗಾಗಿ ಇಂಥ ಜಯಂತಿಗಳು ಅರ್ಥಪೂರ್ಣವಾಗಿ ಆಚರಣೆ ಆಗಲಿ ಅನ್ನುವ ಬಯಕೆಯನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕನಕ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಕನಕದಾಸರು ಕಲಿಗಳು ಹೌದು, ಕವಿಗಳು ಹೌದು, ಸಾಹಿತಿಗಳು ಹೌದು, ಜ್ಞಾನಿಗಳು ಹೌದು, ವಿಜ್ಞಾನಿಗಳು ಹೌದು ಅನ್ನುವ ರೀತಿಯಲ್ಲಿ ಸರ್ವ ಮೂಲಗಳನ್ನು ವ್ಯಕ್ತಿ ಅವರೇನು ಸಮಾಜವಾದದ ಅಡಿಯಲ್ಲಿ ಸಮಾನತೆಯ ಬೀಜವನ್ನು ಬಿಟ್ಟಿರ್ತಕ್ಕಂಥ ರೀತಿಯಲ್ಲಿ ಸಮಾಜದಲ್ಲಿ ಇವತ್ತು ಪರಿವರ್ತನೆ ಆಗಬೇಕಾಗಿರುವಂಥದ್ದು ಅವಶ್ಯ ಇದೆ. ನಾವೆಲ್ಲರೂ ಒಂದೇ, ನಾವೆಲ್ಲರೂ ಸಮಾನರು ಅನ್ನುವಂಥ ಕಲ್ಪನೆಗಳನ್ನು ಯಾವ ಬಸವಣ್ಣನವರು ಬಿಟ್ಟಿದ್ರು, ಬುದ್ಧ ಬಸವಣ್ಣನವರ ನಂತರದಲ್ಲಿ ಕನಕದಾಸರು ಕೂಡ ಅದೇ ವಿಚಾರಗಳನ್ನು ಸಮಾಜಕ್ಕೆ ಬಿಟ್ಟುಕೊಂಡಿರ್ತಕ್ಕಂಥದ್ದು. ಅವರ ಆದರ್ಶಗಳನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡುವಂಥ, ಮೌಲ್ಯಯುತವಾದಂಥ ಸಮಾಜವನ್ನು ನಿರ್ಮಾಣ ಮಾಡುವಂಥ ಪ್ರಯತ್ನ ನಡೆಯುತ್ತೆ. ಆಗಲಿ ಕನಕದಾಸರ ಆದರ್ಶಗಳು ಸಮಾಜದಲ್ಲಿ ಜಾರಿ ಮಾಡುವಂಥ ಆಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸಿ ಮತ್ತೊಮ್ಮೆ ಜಯಂತಿಯ ಹಾರ್ದಿಕ ಶುಭಾಶಯಗಳು. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಹಾರುಗೆರೆ ಪಟ್ಟಣದಲ್ಲಿ ಬೈಕ್ ಸವಾರನಿಗೆ ಅಪರಿಚಿತ ವಾಹನ ಡಿಕ್ಕಿ ಹೊಡೆದ ಪರಿಣಾಮ ಸ್ಥಳದಲ್ಲೇ ಓರ್ವ ಮೃತಪಟ್ಟಿದ್ದಾನೆ. ಮೃತ ರಾಯಭಾಗ ತಾಲೂಕಿನ ಕಂಕನವಾಡಿ ಗ್ರಾಮದ ಸತ್ಯಪ್ಪ ಶೆಟ್ಟಿ 30 ವರ್ಷ ವಯಸ್ಸು ಎಂದು ತಿಳಿದು ಬಂದಿದೆ. ಶವವನ್ನ ಆರುಗೆರೆಯ ಸರ್ಕಾರಿ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ತರಲಾಗಿದೆ. ಆರುಗೆರೆ ಪೊಲೀಸರು ಸ್ಥಳಕ್ಕೆ ಬಂದು ತನಿಖೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಸಿಂದಗಿ ತಾಲೂಕು ಕುರುಬರ ಸಂಘ, ಹಾಲುಮತ ಸಂಸ್ಕೃತಿ ಪ್ರತಿಷ್ಠಾನ ಹಾಗೂ ಹಾಲುಮತ ಸಮಾಜದ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸಂತ ಶ್ರೇಷ್ಠ ಭಕ್ತ ಕನಕದಾಸರ 532ನೇ ಜಯಂತ್ಯುತ್ಸವ ಅತಿ ವಿಜೃಂಭಣೆಯಿಂದ ಆಚರಿಸಿದರು. ಈ ಕಾರ್ಯಕ್ರಮವನ್ನ ವಿವಿಧ ಸ್ವಾಮಿಗಳು ಹಾಗೂ ರಾಜಕೀಯ ನಾಯಕರಿಂದ ಡೊಳ್ಳು ಬಾರಿಸುವ ಮೂಲಕ ಉದ್ಘಾಟಿಸಲಾಯಿತು. ಡಾಕ್ಟರ್ ಯಶವಂತ್ ಕೊಪ್ಪನ್ನವರ್ ಕನಕದಾಸ ಅವರ ಜೀವನ ಶೈಲಿಯ ಬಗ್ಗೆ ಉಪನ್ಯಾಸ ನೀಡಿದರು. ಈ ಕಾರ್ಯಕ್ರಮದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಕನಕದಾಸ ಪ್ರಶಸ್ತಿ ಪುರಸ್ಕಾರ ನೀಡಿ ಗೌರವಿಸಲಾಯಿತು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಕನಕದಾಸರ ಕಂಚಿನ ಪುತ್ಥಳಿಗೆ ಎಸ್ಕೆ ಪೂಜಾರಿ ವಕೀಲರು 1 ಲಕ್ಷ, ಮಂಜುಳಾ ಗೋವರ್ಧ ಮೂರ್ತಿ 2 ಲಕ್ಷ, ಶಂಕರಪ್ಪ ನಾಗಪ್ಪ ರೊಟ್ಟಿ 25,000 ರೂಪಾಯಿ ಘೋಷಣೆ ಮಾಡಿದರು. ಹರವಾಡರವರು ಕೂಡ ವೇದಿಕೆಗೆ ಬರಲು ನಿಂತುಕೊಳ್ತಾ ಇದೆ. ಎಲ್ಲಾನಿ ಪೂಜಾರಿ ಕನ್ನಡ ವಿಷಯದಲ್ಲಿ 125ಕ್ಕೆ 125 ಅಂಕಗಳನ್ನು ಪಡೆದಿದ್ದಾನೆ. ಆದರೂ ಕೂಡ ವೇದಿಕೆಗೆ ಬಂದು ಸನ್ಮಾನ ಸ್ವೀಕರಿಸಲು ಪೂಜ್ಯರ ಸಮ್ಮುಖದಲ್ಲಿ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಕನಕ ಪುರಸ್ಕಾರ ಪ್ರಶಸ್ತಿ ಪಡೆದ ಎಲ್ಲ ಮಹನೀಯರಿಗೆ ಸಮಸ್ತ ಹಾಲುಮತ ಸಮಾಜದ ಪರವಾಗಿ, ಹಾಲುಮತ ಸಮಾಜ ಮತ್ತವರಿಗೆ ದ್ರೋಹ ಮಾಡಿಲ್ಲ, ಅವರು ಯಾವತ್ತಿದ್ರು ಕೂಡ ಸಾಮರಸ್ಯದಿಂದ ಬಾಳುವಂತ ಸಮಾಜ. ಅದಕ್ಕೆ ಎದ್ದ ತಕ್ಷಣ ಮುಂಜಾನೆ ಕುರುಬರು ಮಾರಿ ನೋಡ್ರಿ ಅಂತ ಹೇಳ್ತಾರೆ. ಆಮೇಲೆ ಯಾವುದೇ ನಾಟಕ ಹಾಕಬೇಕಾದ್ರೆ ಬೆಳೆ ಹಾಕಬೇಕಾದ್ರೆ ಮೊದಲು ಕುರುಬರು ಬೀಜ ಬಿತ್ತಿ ಆಮೇಲೆ ಉಳಿದವರೇನಪ್ಪಾರ ಬಿತ್ತರು ಅಂತಾರೆ. ಯಾವುದೇ ಒಂದು ಉದ್ಯೋಗ ಸ್ಥಾಪನೆ ಆಗ್ಬೇಕಾದ್ರೆ ಮೊದಲು ಕುರುಬರು ಬಾಲಿಗೆ ಆಗ್ಲಿ ಆಮೇಲೆ ಉಳಿದವರು ಬರಲಿ ಅಂತ ಹೇಳ್ತಾರೆ. ಯಾಕಂದ್ರೆ ಕುರುಬರು ಅಥವಾ ಹಾಲು ಮತದವರು ಒಂದಿಷ್ಟು ಲಕ್ಷ ವಹಿಸಿದ್ರ, ಬೋಣಿಗೆ ಮಾಡಿದ್ರ, ಬೀಜ ಬಿತ್ತಿದ್ರ ಖುಷಿ ಹೋಗಂಗಿಲ್ಲ ಅಂತ ಅರ್ಥ. 110 ಹಿರಿಯ ಮುಖ್ಯ ಗುರುಗಳ ಬಡ್ತಿ ಕೌನ್ಸಿಲಿಂಗ್ ಸೋಮವಾರದಿಂದ ಪ್ರಾರಂಭ ಮಾಡಲಾಗುವುದು ಎಂದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಶಾಂತಿಗೌಡ ಪಾಟೀಲ್ ಹೇಳಿದ್ದಾರೆ.
ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ಪಟ್ಟಣದ ಶಿಶು ವಿಹಾರ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಾಗೂ ಸರ್ಕಾರಿ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳ ಸಂಘದ ಸಂಯುಕ್ತ ಆಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಗುರು ಸ್ಪಂದನ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಹಿರಿಯ ಮುಖ್ಯ ಗುರುಗಳ ಹುದ್ದೆ ಮುಂಚೆ 76 ಇದ್ದು ಅದನ್ನು ಈಗ 190 ಹುದ್ದೆಗಳಿಗೆ ಹೆಚ್ಚಿಸಲಾಗಿದೆ. ಕೆಲವು ಸಮಸ್ಯೆಗಳಿಂದ ಮುಖ್ಯ ಗುರುಗಳ ಬಡ್ತಿ ನೆನೆಗುದಿಗೆ ಬಿದ್ದಿತ್ತು. ಆದರೆ ಈಗ ಎಲ್ಲ ಸಮಸ್ಯೆಗಳು ಪರಿಹರಿಸಲಾಗಿದ್ದು ಸೋಮವಾರದಿಂದ ಹಿರಿಯ ಮುಖ್ಯ ಗುರುಗಳ ಖಾಲಿ ಇರುವ 110 ಹುದ್ದೆಗಳ ಕೌನ್ಸಿಲಿಂಗ್ ಪ್ರಾರಂಭಿಸಲಾಗುವುದು ಎಂದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಶಂಕರಮ್ಮ ಡೌಳಗಿ ಮಾತನಾಡಿ, ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣ ಕೊಡಿ, ಮಕ್ಕಳ ಭವಿಷ್ಯ ರೂಪಿಸುವುದು ನಿಮ್ಮ ಕೈಯಲ್ಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಐಡಿ ಕಾರ್ಡ್ ವಿತರಿಸಲಾಯಿತು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯತ್ ಅಧ್ಯಕ್ಷ ಜಗದೇವ್ ರೆಡ್ಡಿ ಪಾಟೀಲ್, ಸದಸ್ಯ ಭಾಗಪ್ಪ ಕೊಲ್ಲೂರ್, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಬಸವರಾಜ್ ಬಳುಂಡಿಗೆ, ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳಾದ ಸಂಘದ ಗೌರವ ಅಧ್ಯಕ್ಷ ರೇವಣಸಿದ್ದಪ್ಪ ರೋಣದ್, ಪ್ರಮುಖರಾದ ಮಲ್ಲಿಕಾರ್ಜುನ್ ಸೇಡಂ, ಪ್ರಮೋದ್ ಕುಮಾರ್, ವೀರಣ್ಣ ಕೆಂಬಾವಿ, ಎಚ್ವೈ ರೆಡ್ಡರ್, ದೇವೇಂದ್ರ ರೆಡ್ಡಿ ದುಗನೂರ್, ಸಂತೋಷ್ ಕುಮಾರ್ ಶಿರನಾಳ್ ಸೇರಿದಂತೆ ಸಿಆರ್ಸಿ, ಸಿಆರ್ಪಿ, ಬಿಆರ್ಪಿ, ಇಸಿಒ, ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳು, ಶಿಕ್ಷಕರು ಇದ್ದರು. ಪ್ರಶಾಂತ್ ಪಾಟೀಲ್ ಟೆಂಗ್ಳಿ, ನ್ಯೂಸ್ ರಿಪೋರ್ಟ್, ಚಿತ್ತಾಪುರ್. ಪ್ರಾಥಮಿಕ ಶಾಲಾ ಸಹ ಶಿಕ್ಷಕರಿಂದ ಪ್ರೌಢಶಾಲಾ ಸಹ ಶಿಕ್ಷಕರ ಹುದ್ದೆಗಳಿಗೂ ಕೂಡ 2013-14, 15-16 ಎಲ್ಲ ಬ್ಯಾಕ್ಲಾಗ್ ಹುದ್ದೆಗಳನ್ನ ಎಲ್ಲ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. 17-18 ಕೂಡ ನಾವು ನೀಟಾಗಿ ರೆಡಿ ಮಾಡಿಕೊಂಡಿದ್ದೀವಿ. ಅದನ್ನು ಕೂಡ ಇದೇ 30ನೇ ತಾರೀಕಿನ ಒಳಗಾಗಿ ಕೊಡಬೇಕು ಅನ್ನತಕ್ಕಂಥ ಉದ್ದೇಶವನ್ನು ಇಟ್ಕೊಂಡಿದ್ದೀವಿ. ಬಹುತೇಕ ಅದು ಕೂಡ 30ರ ಒಳಗಾಗಿ ಎಲ್ಲ ಕೌನ್ಸಿಲಿಂಗ್ಗಳು ಕೂಡ ಪೂರ್ಣಗೊಳ್ಳುತ್ತೆ. ಇನ್ನು ಉಳಿದಿರ್ತಕ್ಕಂಥದ್ದು ಸಹ ಶಿಕ್ಷಕರಿಂದ ಪ್ರಾಥಮಿಕ ಶಾಲಾ ಮುಖ್ಯ ಗುರುಗಳ ಒಂದು ಕೌನ್ಸಿಲಿಂಗ್ ಮಾತ್ರ ನಮಗೆ ಬಾಕಿ ಉಳಿದಿದೆ. ಈಗಾಗಲೇ ನಾವು ಎಲ್ಲ ಪಟ್ಟಿಯನ್ನು ನಿಮಗೆ ಬಿಟ್ಟಿದ್ದೀವಿ. ಏನಾದರೂ ಅಬ್ಜೆಕ್ಷನ್ಸ್ಗಳಿದ್ದರೆ ಕಾಲ್ ಮಾಡಿದ್ದೀವಿ. ಅದು ಕೂಡ ಎಲ್ಲ ಹೆಚ್ಚು ಕಡಿಮೆ ಪೂರ್ಣಗೊಂಡಿದೆ. ಅದನ್ನು ಬಹುತೇಕ ನಾವು ಡಿಸೆಂಬರ್ ಮೊದಲ ವಾರ ಅಥವಾ 2ನೇ ವಾರದಲ್ಲಿ ಅದನ್ನು ಕೂಡ ಕೌನ್ಸಿಲಿಂಗನ್ನು ಪೂರ್ಣ ಮಾಡಿಸಿ ನೀವು ಬೇಡ ಅಂದ್ರೆ ಬಿಡೋದ್ರೆ ಎಲ್ಲ ಹುದ್ದೆಗಳ ಭರ್ತಿ ಆಗುವವರೆಗೂ ಕಂಟಿನ್ಯೂ ಆಗಿ 15 ದಿನಕ್ಕೊಮ್ಮೆ ನಾವು ಕೌನ್ಸಿಲಿಂಗ್ ಮಾಡಿ ಎಲ್ಲ ಮುಖ್ಯ ಗುರುಗಳ ಹುದ್ದೆಯನ್ನು ಭರ್ತಿ ಮಾಡ್ತೀವಿ. ಯಾಕಂತಂದ್ರೆ ಒಂದು ಹುದ್ದೆ 400ಕ್ಕಿಂತಲೂ ಹೆಚ್ಚಿಗೆ ಬಂತು ಅಂದ್ರೆ ಅದು ಎಕ್ಸ್ಕ್ಲೂಡ್ ಆಗುತ್ತೆ ಇವತ್ತು ವರ್ಕ್ ಲೋಡ್ಗೆ. ಆ ಕಾರಣದಿಂದ ಆ ಹುದ್ದೆಗಳನ್ನು ಭರ್ತಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಈ ಹಿಂದೆ ಅದು ವರ್ಕ್ ಲೋಡ್ಗೆ ಇನ್ಕ್ಲೂಡ್ ಆಗ್ತಾ ಇತ್ತು, ಈಗ 400 ಮಕ್ಕಳು ಎಲ್ಲಿ ಇರ್ತಾರೆ ಅದನ್ನು ಬಿಟ್ಟನೆ ನಾವು ವರ್ಕ್ ಲೋಡ್ ಅನ್ನ ಕೌಂಟ್ ಮಾಡ್ತೀವಿ, ಎಕ್ಸಸ್ ಅನ್ನ ಮಾಡೋದೇ. ದೈಹಿಕ ಶಿಕ್ಷಕರ ಹತ್ರ ಈ ಪ್ರತ್ಯೇಕನೇ ಮಾಡಿಬಿಟ್ಟಿದ್ದೀವಿ, ಅಲ್ಲಿ ಅದು ವರ್ಕ್ ಲೋಡ್ಗೆ ಕೌಂಟೇ ಆಗೋದಿಲ್ಲ. ಕಲಬುರಗಿ ಜಿಲ್ಲೆಯ ಜೇವರ್ಗಿ ಪಟ್ಟಣದ ತಾಲೂಕು ಆಡಳಿತದ ವತಿಯಿಂದ ಸಂತ ಕವಿ ಭಕ್ತ ಕನಕದಾಸ ಅವರ 532ನೇ ಜಯಂತ್ಯುತ್ಸವ ಆಚರಿಸಲಾಯಿತು. ಹೌದು, ಮಾಳಿಂಗರಾಯ ದೇವಸ್ಥಾನದಿಂದ ಸಂತ ಕನಕದಾಸರ ಭಾವಚಿತ್ರ ಮೆರವಣಿಗೆಯನ್ನ ತಹಸೀಲ್ದಾರ್ ಸಿದ್ದರಾಯ ಬೋಸ್ಗಿ ಚಾಲನೆಯನ್ನ ನೀಡಿದರು. ಅಖಂಡೇಶ್ವರ ವೃತ್ತದ ಮೂಲಕ ಪಟ್ಟಣದ ಮಿನಿ ವಿಧಾನಸೌಧದವರೆಗೂ ಜರುಗಿತು. ಈ ಸಂದರ್ಭದಲ್ಲಿ ಕೃಷಿ ಮತ್ತು ಕೈಗಾರಿಕಾ ಸ್ಥಾಯಿ ಸಮಿತಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ ಶಿವರಾಜ್ ಪಾಟೀಲ್ ರದ್ದೇವಾಡ್ಗಿ ಅವರು ಮಾತನಾಡಿ, ಹಾಲು ಮತದಿಂದ ಬಂದಿರುವ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾರೆ, ಆದರೂ ಹಾಲು ಮತ ಸಮಾಜ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಇನ್ನೂ ಎತ್ತರಕ್ಕೆ ಬೆಳೆಯಬೇಕು ಎಂದು ಕಿವಿಮಾತು ಹೇಳಿದರು. ನಂತರ ಶಾಸಕ ಡಾಕ್ಟರ್ ಅಜಯ್ ಸಿಂಗ್ ಅವರು ಮಾತನಾಡುವ ಮುನ್ನ ಕನಕದಾಸರ ಕಾವ್ಯವನ್ನ ಹೇಳಿ ಆರಂಭಿಸಿದರು. ಪಟ್ಟಣದಲ್ಲಿ ಕನಕದಾಸ ಭವನಕ್ಕೆ 10,000 ಚದರ ಅಡಿ ಜಾಗವನ್ನ ಧರ್ಮಸಿಂಗ್ ಫೌಂಡೇಶನ್ ವತಿಯಿಂದ ನೀಡಲಾಗಿದೆ. ಮುಂಬರುವ ಕನಕದಾಸ ಜಯಂತಿಯನ್ನ ಕನಕ ಭವನದಲ್ಲಿ ಮಾಡೋಣ ಎಂದು ಭರವಸೆ ನೀಡಿದರು. ಶಾಸಕರು ಮುಂದುವರಿದು ಮಾತನಾಡಿ, ಇಡೀ ಕರ್ನಾಟಕದ 6.5 ಕೋಟಿ ಜನರಲ್ಲಿ 5.5 ಕೋಟಿ ಜನರಿಗೆ ಸರ್ಕಾರದ ಯೋಜನೆಗಳನ್ನ ತಲುಪುವ ಹಾಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸರ್ಕಾರ ನಡೆಸಿದ್ದಾರೆ. ಕನಕದಾಸರ ಕಾಗಿನೆಲೆಯ ಪ್ರಾಧಿಕಾರ ಮಾಡಿದ್ದು ಸಿದ್ದರಾಮಯ್ಯ ಅವರು. ಹಾಲು ಮತಕ್ಕೆ ಸೇರಿರುವವರು ಮತ್ತೊಮ್ಮೆ ಮುಖ್ಯಮಂತ್ರಿಗಳಾಗುತ್ತಾರೆ ಎಂದರೆ ಅದು ಸಿದ್ದರಾಮಯ್ಯನವರು ಎಂದು ರದ್ದೇವಾಡಿಗೆ ಅವರಿಗೆ ಶಾಸಕರು ಟಾಂಗ್ ನೀಡಿದರು. ಈ ಕಾರ್ಯಕ್ರಮವು ಕನಕದಾಸರ ಜಯಂತಿಯು ಅಥವಾ ರಾಜಕೀಯ ಚರ್ಚಾ ಕೂಟವೂ ಅರ್ಥವಾಗುತ್ತಿಲ್ಲ ಎಂದು ಕಾರ್ಯಕ್ರಮಕ್ಕೆ ಬಂದಿರುವ ಸಾರ್ವಜನಿಕರು ಬೇಸರ ವ್ಯಕ್ತಪಡಿಸಿದರು. ಅನೇಕ ತಾಲೂಕು ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸದಿರುವುದಕ್ಕೆ ಸಮಾಜ ಬಾಂಧವರು ಬೇಸರಪಟ್ಟರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ರೇಣುಸಿದ್ದಪ್ಪ ಸಂಕಾಲಿ, ತಾಲೂಕು ಪಂಚಾಯತ್ ಅಧ್ಯಕ್ಷರಾದ ಚಂದಮ್ಮ ಸಂಗಣ್ಣ ಇಟ್ಗ, ಕುರುಬ ಸಮಾಜದ ತಾಲೂಕು ಅಧ್ಯಕ್ಷರಾದ ನಾಗಣ್ಣ ಗಡ್ಡದ ನರಿಬೋಳ್, ರಾಜಶೇಖರ್ ಮುತ್ತುಕೋಡು, ರವಿಚಂದ್ರ ಗುತ್ತಿದಾರ್, ಚಂದ್ರಶೇಖರ್ ನೇರಡಿಗೆ, ನಿಂಗಣ್ಣ ಭಂಡಾರಿ, ಸಂತೋಷ್ ನರಿಬೋಳ್, ನಿಂಗಣ್ಣ ರದ್ದವಾಡಿಗೆ, ಬಸವರಾಜ್ ಬಾಗೇವಾಡಿ, ರವಿ ಕೊಳಕೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಗಿರೀಶ್ ತುಂಬಗಿ, ನ್ಯೂಸ್ ರಿಪೋರ್ಟ್, ಜೇವರ್ಗಿ. ಯಾಕಂದ್ರೆ ಇವತ್ತು ಅವರು ನಮ್ಮ ವಿರೋಧ ಪಕ್ಷದ ನಾಯಕರು, ಅವರ ಒಂದು ನೇತೃತ್ವದಲ್ಲಿ ನಾವು ಚುನಾವಣೆ ಎದುರಿಸ್ತಾ ಇದ್ದೀವಿ. ಅವರು ಮಾಡಿರುವಂತಹ ಒಂದು ಕೆಲಸಗಳ ಬಗ್ಗೆ ನಾನು ಹೇಳಲು ಅವಶ್ಯಕತೆ ಇಲ್ಲ. ಈಗಾಗಲೇ ಅವರು ಹೇಳ್ತಾ ಇದ್ರು ಹೆಚ್ಚಿನ ಒಂದು ಕೆಲಸ ಮಾಡಬಹುದಾಗಿತ್ತಂತ. ಇವಾಗ ಸ್ವಾಮಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇರತಕ್ಕಂಥ 6.5 ಕೋಟಿ ಜನಾಂಗಕ್ಕೆ ಕನಿಷ್ಠ 5.5 ಕೋಟಿ ಜನಾಂಗ ಯಾವುದಾದ್ರೆ ಒಂದು ಕಾರ್ಯಕ್ರಮದಲ್ಲಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಪಶುಭಾಗ್ಯ, ಬಡವ ಜನರಿಗೆ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು, ಈ ರೀತಿ ಅವಹೇಳನ ಮಾಡಿದವರ ವಿರುದ್ಧ ದೇಶದ್ರೋಹ, ಕೋಮು ಸೌಹಾರ್ದತೆಗೆ ಧಕ್ಕೆ ತಂದ ಪ್ರಕರಣ ದಾಖಲಿಸಬೇಕೆಂದು ದಲಿತ ಸಂಘಟನೆಯ ಮುಖಂಡ ಗುರುನಾಥ್ ಉಳ್ಳಿಕಾಶಿ ಆಗ್ರಹಿಸಿದರು.
ನಗರದಲ್ಲಿ ಶನಿವಾರದಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ತಿಂಗಳು ಅಕ್ಟೋಬರ್ 28ರಂದು ಸಾರ್ವಜನಿಕ ಶಿಕ್ಷಣ ಇಲಾಖೆ ಸುತ್ತೋಲೆ ಹೊರಡಿಸಿ ಅದರಲ್ಲಿ ಅಂಬೇಡ್ಕರ್ ಅವರನ್ನು ಅಪಮಾನಿಸುವ ಬರಹದ ಮೂಲಕ ಶಾಲಾ ಮಕ್ಕಳಿಗೆ ತಿಳಿಸಲು ನಾಟಕ ರಚನೆ ಚಿತ್ರಗಳನ್ನು ರಚಿಸಿದ ಮಾಹಿತಿಯನ್ನ ಶಿಕ್ಷಣ ಇಲಾಖೆಯ ವೆಬ್ಸೈಟ್ ವಾಟ್ಸ್ಆಪ್ ಮೂಲಕ ರಾಜ್ಯಾದ್ಯಂತ ಸುಳ್ಳು ಸುದ್ದಿ ಹರಡಿಸುವುದನ್ನ ಸಮತಾ ಸೇನಾ ಸೇರಿದಂತೆ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳ ತೀವ್ರವಾಗಿ ಖಂಡಿಸಿದ್ದು, ಈ ಅಪಮಾನ ಎಸೆದ ಇಲಾಖೆಯ ನಿರ್ದೇಶಕರು ಎಫ್ಡಿಸಿ ಸೇರಿದಂತೆ 4 ಅಧಿಕಾರಿಗಳನ್ನು ಈಗಾಗಲೇ ಇಲಾಖೆ ಅಮಾನತು ಮಾಡಿದ್ದು ಇವರಷ್ಟೇ ಕೃತ್ಯ ಮಾಡಿಲ್ಲ. ಇವರನ್ನು ಬಿಟ್ಟು ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್ ಸೇರಿದಂತೆ ಮುಂತಾದವರು ಇದ್ದು, ಇವರನ್ನು ಸಹ ಶಿಕ್ಷಣ ಸಚಿವರು ಮುಂದಿನ 7 ದಿನಗಳ ಒಳಗಾಗಿ ಅಮಾನತು ಮಾಡಬೇಕೆಂದು ಆಗ್ರಹಿಸಿದರು. ಇಲ್ಲವಾದರೆ ಈ ಕೃತ್ಯದಲ್ಲಿ ಸರ್ಕಾರವೇ ಭಾಗಿಯಾಗಿದೆ ಎಂದು ಪರಿಗಣಿಸಿ ನವೆಂಬರ್ 26ರಿಂದ ಶಿಕ್ಷಣ ಸಚಿವರ ರಾಜೀನಾಮೆಗೆ ಆಗ್ರಹಿಸಿ ಉಗ್ರ ಹೋರಾಟ ಮಾಡಲಾಗುವುದು. ಅಲ್ಲದೆ ಹುಬ್ಬಳ್ಳಿ ಧಾರವಾಡದಲ್ಲಿನ ಎಲ್ಲ ಪೊಲೀಸ್ ಇಲಾಖೆಗಳಲ್ಲಿ ಪ್ರತ್ಯೇಕ ದೂರು ದಾಖಲಿಸುವುದಾಗಿ ಹೇಳಿದರು. ನೀರಿನಲ್ಲಿ ಈಜುವಾಗ ಪ್ರಜ್ಞೆ ತಪ್ಪಿ ಯುವಕನೋರ್ವ ನೀರು ಪಾಲಾದ ದಾರುಣ ಘಟನೆ ಕಲಬುರಗಿ ನಗರದ ಹೊರವಲಯದ ರುಕ್ಮುದ್ದೀನ್ ತೋಲಾ ದರ್ಗಾದ ಹತ್ತಿರದ ಕಲ್ಲಿನ ಖಣಿಯಲ್ಲಿ ನಡೆದಿದೆ. ಕಲಬುರಗಿ ನಗರದ ಹೊರವಲಯದ ರುಕ್ಮುದ್ದೀನ್ ತೊಲಾ ದರ್ಗದ ಹತ್ತಿರದ ಕಲ್ಲಿನ ಗಣಿಯಲ್ಲಿ ನಡೆದಿದೆ. ಜಾಫರ್ ಆಯುಬ್ 22 ವರ್ಷ ವಯಸ್ಸು, ಮೃತಪಟ್ಟ ದುರ್ದೈವಿ ಯುವಕ ಎಂದು ಗುರುತಿಸಲಾಗಿದೆ. ಇಲ್ಲಿನ ಖ್ವಾಜಾ ಬಂದನಾವಾಜ ದರ್ಗಾ ಹತ್ತಿರದ ಮಿಜುಗುರಿ ಬಡಾವಣೆಯ ನಿವಾಸಿಯಾಗಿದ್ದ ಜಾಫರ್ ಸ್ನೇಹಿತರೊಂದಿಗೆ ಕಲ್ಲಿನ ಗಣಿಯಲ್ಲಿ ಈಜಾಡಲು ಹೋಗಿದ್ದಾಗ ನೀರಿನಲ್ಲಿ ಗಂಭೀರವಾಗಿ ಪೆಟ್ಟು ಬಿದ್ದಿರುವುದರಿಂದ ನೀರಿನಲ್ಲಿ ಸಾವನ್ನಪ್ಪಿದ್ದಾನೆ ಎಂದು ತಿಳಿದು ಬಂದಿದೆ. ಯುವಕ ನೀರಿಗೆ ಜಿಗಿಯುವುದು, ಈಜಾಡುವುದು ಹಾಗೂ ಕೊನೆಯಲ್ಲಿ ಮೇಲೆ ಬಾರಲು ಆಗದೆ ನೀರು ಪಾಲದ ದೃಶ್ಯ ಮೊಬೈಲ್ ವಿಡಿಯೋದಲ್ಲಿ ಸೆರೆಯಾಗಿದ್ದು ದೃಶ್ಯಗಳು ಮನಕುಲುಕುವಂತಿವೆ. ವಿಷಯಾರಿತ ಗ್ರಾಮೀಣ ಠಾಣೆ ಪಿಎಸ್ ಸೋಮಲಿಂಗಪ್ಪ ಕಿರದಳ್ಳಿ ಹಾಗೂ ಎಸ್ಎಸ್ ದೊಡ್ಡಮನಿ ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ಮೃತ ಯುವಕನ ಶವ ಪತ್ತೆ ಹಚ್ಚಿ ಹೊರತೆಗೆದಿದ್ದಾರೆ. ಈ ಕುರಿತು ಗ್ರಾಮೀಣ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಕನಕ ಜಯಂತಿ ಹಾಗೂ ಮಕ್ಕಳ ದಿನಾಚರಣೆ ನಿಮಿತ್ತವಾಗಿ ಮಕ್ಕಳ ಜಾನಪದ ವೈಭವೋತ್ಸವ ಸಾವಿರ ದೇವರ ಮಠ ಸಂಸ್ಥಾನ ಅಳ್ಳೊಳ್ಳಿಯಲ್ಲಿ ನೆರವೇರಿತು. ಸಾವಿರ ದೇವರ ಸಂಸ್ಥಾನ ಮಠದ ಶ್ರೀ ಸಂಗಮನಾಥ ದೇವರು ಅವರು ಸಾನ್ನಿಧ್ಯವನ್ನು ವಹಿಸಿಕೊಂಡಿದ್ದರು. ಅಧ್ಯಕ್ಷತೆಯನ್ನ ವಹಿಸಿಕೊಂಡಿದ್ದ ಶ್ರೀ ನಾಗಯ್ಯ ಸ್ವಾಮಿ ಅಲ್ಲೂರ್, ಭೀಮರಾಯ ಅಡಕಿ, ಇನ್ನು ಹಲವಾರು ಗಣ್ಯರು ಸೇರಿ ಸಮಾರಂಭವನ್ನು ಉದ್ಘಾಟನೆ ಮಾಡಿದರು. ಜಾನಪದ ಮೆರವಣಿಗೆ ಮತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನೆರವೇರಿದವು. ಇದೇ ವೇಳೆ ಸಾನ್ನಿಧ್ಯವನ್ನ ವಹಿಸಿಕೊಂಡಿದ್ದ ಶ್ರೀ ಸಂಗಮನಾಥ ದೇವರು ಆಶೀರ್ವಚನವನ್ನ ನೀಡಿದರು ಮತ್ತು ಗ್ರಾಮದ ಮುಖಂಡರಾದ ರಾಜಶೇಖರ್ ಡೊಣಗಾವ್ ಮಾತನಾಡಿದರು. ಕಾರ್ಯಕ್ರಮವನ್ನು ನಮ್ಮ ಅಳ್ಳೋಳಿಯ ಗ್ರಾಮದಲ್ಲಿ ಸಾವಿರ ದೇವರ ಸಂಸ್ಥಾನ ಮಠದ ಆವರಣದಲ್ಲಿ ನಡೆಯುತ್ತಿರತಕ್ಕಂಥ ಈ ಕಾರ್ಯಕ್ರಮ ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಕಾರ್ಯಕ್ರಮವಾಗಿದೆ. ಜ್ಞಾನಜ್ಯೋತಿ ಶಿಕ್ಷಣ ಸಂಸ್ಥೆ ಎನ್ನುವಂಥ ಒಂದು ವಿದ್ಯಾಭಿವೃದ್ಧಿ ಸಂಸ್ಥೆ ಇವತ್ತು ನಮ್ಮ ಅಳ್ಳೋಳಿಯ ಗ್ರಾಮದಲ್ಲಿ ಮಹತ್ವದ ಸಾಧನೆಯನ್ನು ಗೈಯುತ್ತಾ ಅನೇಕ ಮಕ್ಕಳಿಗೆ ಪ್ರೋತ್ಸಾಹವನ್ನು ನೀಡುತ್ತಾ ವಿದ್ಯೆಯಲ್ಲಿ ಮುಂದುವರೆದಿರತಕ್ಕಂಥ ಒಂದು ಶಾಲೆಯಾಗಿದೆ. ಇಂಥ ಶಾಲೆ ನಮ್ಮ ಅಳ್ಳೋಳಿ ಗ್ರಾಮಕ್ಕೆ ದೊರೆತಿದ್ದು ಕೂಡ ನಮ್ಮ ಅಭೂತಪೂರ್ವ ಪ್ರಮಾಣದಲ್ಲಿ ಆಗ್ತಾ ಇಲ್ಲ ಅಂತಂದ್ರೆ, ಈ ಜನಪದ ಮಕ್ಕಳ ಜನಪದ ವೈಭವೋತ್ಸವ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ, ಮಕ್ಕಳಿಗಾಗಿ, ಮಕ್ಕಳಲ್ಲಿ ಜನಪದ ಬಗ್ಗೆ ಆಸಕ್ತಿ ಮೂಡಬೇಕು. ಮತ್ತು ನಾನು ಇಂದು ಜನಪದ ನಮ್ಮ ಶಾಲೆಯಲ್ಲಿ ನಾನು ಸಣ್ಣದ್ದ ನಮ್ಮ ಶಾಲೆಯಲ್ಲಿ ನಾನು ಪಾತ್ರ ಮಾಡಿದೆ. ಜನಪದ ಇದೆ, ಇದು ಉಳಿಸ್ಬೇಕು ಅಂತಕ್ಕಂಥ ಪ್ರಜ್ಞೆ ಮಕ್ಕಳಲ್ಲಿ ಬರಬೇಕಂತಕ್ಕಂಥ ಹಿನ್ನೆಲೆಯಲ್ಲಿ ಮಕ್ಕಳಿಗಾಗಿ ವಿಶೇಷವಾದಂಥ ನಮ್ಮ ಶಾಲೆ ಮಕ್ಕಳಿಗಾಗಿ ವಿಶೇಷವಾದಂಥ ಒಂದು ಜನಪದ ವೈಭವ ಅಂತಕ್ಕಂಥ ಕಾರ್ಯಕ್ರಮ ಮಾಡಿವಿ. ಇದ್ರ ಜೊತೆಗೆ ಇನ್ನೊಂದು ವಿಶಿಷ್ಟವಾದ ಕಾರ್ಯಕ್ರಮ ಏನು ಮಾಡಿದ್ದೀವಿ ಅಂತಂದರೆ, ಇವತ್ತು ನಾವು
ಈ ಮಕ್ಕಳನ್ನು ಮಕ್ಕಳ ದಿನಾಚರಣೆ ಅಂಗವಾಗಿ ವಿಶೇಷವಾಗಿ ನಾವು ಜನಪದ ವೇಷಭೂಷಣಗಳೊಂದಿಗೆ ಬಂಡಿಯಲ್ಲಿ ಮೆರವಣಿಗೆ ಮಾಡ್ತೇವೆ. ಇವತ್ತು ನಾವು ಸಾಮಾನ್ಯವಾಗಿ ಇದಿವತ್ತಿನ ಸುದ್ದಿ ಜಂಕ್ಷನ್ ಹೀಗೆ ನೋಡ್ತಾ ಇರಿ.